ಹಾಯ್ ಫ್ರೆಂಡ್ಸ್, ರುಚಿ ರುಚಿ ಹೆಚ್ಚಿ ನಿಮಗೆ ಸ್ವಾಗತ. ಇವತ್ತು ಸಿಂಪಲಾದ ಸೂಪರಾದ ಟೊಮ್ಯಾಟೊ ಆಮ್ಲೆಟ್ ನೋಡುವಾಗಲೇ ತಿನ್ನಬೇಕಂತ ಅನಿಸ್ತಾ ಇದೆಯಲ್ಲ, ಬೇಗನೆ ಮಾಡ್ಕೊಳ್ಬೋದು. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ನೋಡುವಾಗಲೇ ತಿನ್ನಬೇಕಂತ ಅನಿಸ್ತಾ ಇದೆ. ಬನ್ನಿ, ನಾವು ಅದನ್ನು ಹೇಗೆ ಮಾಡ್ದಂತ ಶುರು ಮಾಡೋಣ. ನೋಡಿ, ಒಂದು ಬೌಲಲ್ಲಿ ನಾನಿಲ್ಲಿ 3 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ, ನಾವು ಮೊದಲು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಈಗ ನಾವು ಇದಕ್ಕೆ 1 ಹಸಿಮೆಣಸಿನ್ಕಾಯಿನ ನೋಡಿ ಈ ಥರ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ನೋಡಿ, ಇಷ್ಟು ಸಪೂರ ಚಾಪ್ ಮಾಡಿದ್ದೀನಲ್ಲ ಆ ಥರ. ಈರುಳ್ಳಿ ಕೂಡ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. 1 ಈರುಳ್ಳಿನ ನಾನಿಲ್ಲಿ ಹಾಕಿದ್ದೀನಿ. ಮತ್ತು ನೋಡಿ, ಈ ಥರ ನೀವು ರೌಂಡ್ ಶೇಪಾಗಿ ಟೊಮ್ಯಾಟೊವನ್ನು ಕಟ್ ಮಾಡ್ಕೊಳ್ಬೇಕು. ಮತ್ತು ಇದು ಮಧ್ಯಭಾಗದ ಟೊಮ್ಯಾಟೊವನ್ನು ನೀವು ಸಪ್ರೇಟಾಗಿ ಕಟ್ ಮಾಡಿ ಇಡಬೇಕು. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮಧ್ಯಭಾಗದ ಟೊಮ್ಯಾಟೊನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೇ ಹಾಕೊಳ್ತಾ ಇದ್ದೀನಿ. ಮತ್ತು ತುದಿ ಭಾಗದ್ದು ನೋಡಿ, ರೌಂಡ್ ಶೇಪ್ ಥರ ನಾವು ಮಾಡ್ಕೊಂಡಿದ್ವಲ್ಲ, ನಾವು ಅದನ್ನು ಬದಿಗಿಡಬೇಕು. ನೋಡಿ, ಇದನ್ನು ನೋಡಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೀಟ್ ಮಾಡಬೇಕು, ಅಂದರೆ ಒಳ್ಳೆ ನೊರೆ ನೊರೆಯಾಗಿ ಬರಬೇಕು. ಈಗ ಇದು ರೆಡಿಯಾಗಿದೆ, ಇದನ್ನು ಬದಿಗಿಡೋಣ. ಒಂದು ತವ ತಗೊಳ್ಳಿ, ಇದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಈಗ ನೋಡಿ, ಈ ಎಣ್ಣೆನ ಎಲ್ಲ ಬದಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ನಾವು ಟೊಮ್ಯಾಟೊ ಕಟ್ ಮಾಡಿದ್ವಲ್ಲ ರೌಂಡ್ ಶೇಪಾಗಿ, ಅದನ್ನು ನೀವು ಈ ಕಾವಲಿ ಮೇಲೆ ಇಡಬೇಕು. ನಾನಿಲ್ಲಿ 3 ಟೊಮ್ಯಾಟೊ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ದೊಡ್ಡ ಟೊಮ್ಯಾಟೊ ಇದ್ದರೆ ದೊಡ್ಡ ಟೊಮ್ಯಾಟೊ ಕೂಡ ತೊಗೊಳ್ಬೋದು, ಇಲ್ಲದ್ರೆ ಸಣ್ಣದು ಕೂಡ ತೊಗೊಳ್ಬೋದು. ಈಗ ನೋಡಿ, ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಟೊಮ್ಯಾಟೊ ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಮೊಟ್ಟೆ, ಅದನ್ನು ನೋಡಿ ಈ ಥರ ಮಧ್ಯದಲ್ಲಿ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಹೊರಗೆ ಬಂದರೂ ಪರವಾಗಿಲ್ಲ, ಆದರೆ ಆದಷ್ಟು ಒಳಗೆ ಹಾಕಲಿಕ್ಕೆ ಟ್ರೈ ಮಾಡಿ. ನಿಮಗೆ ಈ ಥರ ಕಷ್ಟ ಅಂತ ಅನಿಸಿದ್ರೆ ಒಂದು ಸ್ಪೂನಲ್ಲಿ ಬೇಕಾದ ನೀವು ತೆಗೆದು ಹಾಕ್ಕೊಳ್ಬೋದು ಮಧ್ಯದಲ್ಲಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡುವಾಗಲೇ ಏನಾದರೂ ಹೊಸತ್ತಾಗಿ ಅಂತ ನಿಮಗೆ ಕೂಡ ಅನಿಸ್ತಾ ಇದೆ. ನೀವು ಕೂಡ ಖಂಡಿತ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ, ಮನೆಯಲ್ಲಿ ಎಲ್ಲರಿಗೂ ಕೊಡಿ, ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ನೋಡಿ, ಈ ಥರ ಎಲ್ಲ ಟೊಮ್ಯಾಟೊಗೆ ಮಧ್ಯಭಾಗದಲ್ಲಿ ನೀವು ಹಾಕ್ಕೊಳ್ಬೇಕು. ನೀವು ಸ್ಪೂನಲ್ಲಿ ಹಾಕಿದರೆ ಇನ್ನೂ ಒಳ್ಳೇದು, ಯಾಕಂದರೆ ಅದರಲ್ಲಿ ಕೆಲವೊಮ್ಮೆ ಖಾಲಿ ಮೊಟ್ಟೆದು ಭಾಗ ಮಾತ್ರ ಬೀಳುತ್ತೆ, ಈರುಳ್ಳಿ ಎಲ್ಲ ಬೀಳೋದಿಲ್ಲ. ಅದಕ್ಕೆ ನೀವು ಸ್ಪೂನಲ್ಲೇ ಹಾಕ್ಕೊಳ್ಳಿ. ನೋಡಿ, ಈ ಥರ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ತಿರುಗಿಸ್ಲಿಕ್ಕೆ ಸುಲಭ ಆಗುತ್ತೆ. ಈಗ ನೋಡಿ, ಒಂದು ಸ್ವಲ್ಪ ಫ್ರೈ ಆಗಿದೆ ಅನ್ನುವಾಗ ನಾವು ಇನ್ನೊಂದು ಬದಿಗೆ ತಿರುಗಿಸ್ಕೊಳ್ಳೋಣ. ನೋಡಿ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈಗ ಒಂದು ಸ್ವಲ್ಪ ಫ್ರೈ ಆಗಿದೆ. ನೋಡಿ, ಪರ್ಫೆಕ್ಟಾಗಿ ಇದು ಫ್ರೈ ಆಗಿದೆ. ಈಗ ನೋಡಿ, ಇನ್ನೊಂದು ಬದಿಗೆ ತಿರುಗಿಸೋಣ. ಟೊಮ್ಯಾಟೊಯಿಂದ ಕೂಡ ಈ ಥರ ರೆಸಿಪಿ ಮಾಡ್ಕೊಳ್ಬೋದು, ಸಿಂಪಲ್ ಅಲ್ಲ. ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ, ಏನಾದರೂ ಹೊಸದಾಗಿ ಯಾವತ್ತು ಟ್ರೈ ಮಾಡಬೇಕು, ಆವಾಗ ನಮಗೆ ಏನು ಇವತ್ತು ತಿನ್ನಲಿಕ್ಕಿರುತ್ತೆ ಅಂತ ನಮಗೆ ಕೂಡ ಕುತೂಹಲ ಇರುತ್ತೆ. ನೋಡಿ, ಸೂಪರಾಗಿ ಕಾಣ್ತಾ ಇದೆಯಲ್ಲ. ನೋಡಿ, ನಾನು ಎರಡೂ ಬದಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಫ್ರೈ ಆಗಿದೆ, ಎಲ್ಲೂ ಹಸಿಯಾಗಿಲ್ಲ, ಒಳ್ಳೆ ಫ್ರೈ ಆಗಿದೆ. ನೋಡಿ, ಸೂಪರಾದ ನೋಡಿ ಸ್ಟಫ್ಡ್ ಟೊಮ್ಯಾಟೊ ಆಮ್ಲೆಟ್ ತಯಾರಾಗಿದೆ. ನೋಡಿ, ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ. ನೋಡಿ, ಸೂಪರಾದ ಸ್ಟಫ್ಡ್ ಟೊಮ್ಯಾಟೊ ಆಮ್ಲೆಟ್ ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ, ಮತ್ತು ನಂಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.